ಹಾಯ್ ಎವ್ರಿವನ್, ಎಲ್ಲರೂ ಕೂಡ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ, ಸ್ವಾಗತ, ಸುಸ್ವಾಗತ. ಗಂಗಾ ಕಲ್ಯಾಣ ಯೋಜನೆ ಅಡಿ ಯಾರು ಕೃಷಿ ಭೂಮಿ ಇದೆ ಅವರಿಗೆ ಉಚಿತವಾಗಿ ಬೋರ್ವೆಲ್ ಅನ್ನು ಕೂಡ ಅಳವಡಿಸ್ತಾರೆ. ಇದಕ್ಕೆ ಅರ್ಜಿ ಸಲ್ಲಿಸೋಕೆ ಏನೋ ಡಾಕ್ಯುಮೆಂಟ್ಸ್ ಬೇಕು, ಕೊನೆಯ ದಿನಾಂಕ ಏನು, ಕಂಡೀಷನ್ ಏನು, ಕ್ರೈಟೀರಿಯಾ ಏನು, ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿನ ಕೊಡ್ತೀವಿ. ಚಾನಲ್ಗೆ ಹೊಸಬ್ರು ಆಗಿದ್ರೆ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಆಸಕ್ತ ಕೃಷಿಕರು ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಸಬ್ಸಿಡಿಯನ್ನು ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ, ಅಂದರೆ ರಾಜ್ಯ ಸರ್ಕಾರದ ಕಡೆಯಿಂದ ಸಬ್ಸಿಡಿಯನ್ನು ಕೂಡ ಕೊಡ್ತಾರೆ. ಇಲ್ಲಿ ರಾಜ್ಯದಲ್ಲಿ ವಾಸವಾಗಿರುವ ಕೃಷಿಕರಿಗೆ ಈ ಯೋಜನೆಗಳನ್ನು ಜಾರಿ ತಂದಿದ್ದಾರೆ. ಇದು ವಿವಿಧ ನಿಗಮದ ಅಡಿಯಲ್ಲಿ ಫಾರ್ಮರ್ಸ್ಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಈ ರೀತಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನೀವು ಸಲ್ಲಿಸಿ. ಇನ್ನು ಕೇವಲ 2 ದಿನ ಮಾತ್ರ ಕಾಲಾವಕಾಶ ಇರುತ್ತೆ, ಅಂದರೆ ಡಿಸೆಂಬರ್ 15 ಕೊನೆಯ ದಿನಾಂಕ ಆಗಿರುತ್ತೆ. ನಂತರ ಎಕ್ಸ್ಟೆಂಡ್ ಮಾಡಿದ್ರೆ ನಾವು ನಿಮಗೆ ನೋಟಿಫೈನ ಮಾಡ್ತೀವಿ. ಇದು ಬಂದ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆಯಡಿ ಬರೋದು, ಸಮಾಜ ಕಲ್ಯಾಣ ಇಲಾಖೆಯಡಿ ಬರುತ್ತೆ. ಇದನ್ನ ಪ್ರಯೋಜನ ಪಡ್ಕೋಬಹುದು. ಕೃಷಿಕರು ಉಚಿತ ಬೋರ್ವೆಲ್ ಸಬ್ಸಿಡಿಯನ್ನು ಕೂಡ ಪಡೆದುಕೊಳ್ಳಬಹುದು. ಈ ಹಿಂದೆ ನಿಮಗೆ ಗೊತ್ತಿರೋ ಹಾಗೆ ನವೆಂಬರ್ 30 ಲಾಸ್ಟ್ ಡೇಟ್ ಅಂತ ಹೇಳಿತ್ತು, ಬಟ್ ಒತ್ತಡ ಇರೋ ಕಾರಣ, ಕೃಷಿಕರು ಒತ್ತಡ ಮಾಡಿರೋ ಕಾರಣ ಡಿಸೆಂಬರ್ 15 ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. 15 ದಿನ ಅಷ್ಟೇ ನಿಮಗೆ ಕಾಲಾವಕಾಶ ಇರುತ್ತೆ. ಇದರ ಪ್ರಯೋಜನಗಳೇನಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಯೋಜನೆಯನ್ನು ಕೂಡ ಉಪಯೋಗ ಪಡಿಸ್ಕೋಬಹುದು. 1.25 ಎಕರೆಯಿಂದ 5 ಎಕರೆವರೆಗೂ ಯಾರೆಲ್ಲ ಜಮೀನಿದೆ ಅವರು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಕಾಯಂ ನಿವಾಸಿ ಆಗಿರ್ಬೇಕು, ಯಾವುದೇ ಹುದ್ದೆಯಲ್ಲಿ ಕೆಲಸ ಮಾಡಿರ್ಬಾರ್ದು, ಅಂದ್ರೆ ಮೀನ್ಸ್ ಯಾವುದೇ ಸರ್ಕಾರದಲ್ಲಿ ಯಾವುದೇ ಹುದ್ದೆಗಳಲ್ಲಿ ಕೆಲಸ ಮಾಡುವವರು ಆಗಿರ್ಬಾರ್ದು. 18-55 ವರ್ಷ ವಯಸ್ಸಾಗಿರ್ಬೇಕು. ರೈತರು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಕೊಳವೆ ಬಾವಿ ಕೊರೆದು ಬೋರ್ವೆಲ್ ಮೂಲಕ ವಿದ್ಯುತ್ ಸಹಾಯದಿಂದ ಸಬ್ಸಿಡಿಯನ್ನು ಪಡ್ಕೋಬೇಕಾಗುತ್ತೆ. ಸಂಪೂರ್ಣ ಸಬ್ಸಿಡಿ ಬಂದ್ಬಿಟ್ಟು ಸಿಗುತ್ತೆ. ನಂತರ ಎಷ್ಟು ಅಮೌಂಟ್ ಸಿಗುತ್ತೆ ಅಂದ್ರೆ, ಗ್ಯಾಪ್ ನೋಡ್ಕೊಳ್ಳಿ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಜಿಲ್ಲೆಗಳಿಗೆ 4 ಲಕ್ಷ ರೂಪಾಯಿ. ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಜಿಲ್ಲೆಗೆ 4 ಲಕ್ಷ. ಉಳಿದ ಜಿಲ್ಲೆಗಳಿಗೆ ಬರೋಬ್ಬರಿ 3 ಲಕ್ಷ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ. ಮತ್ತೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅಂದರೆ, ಡಾಕ್ಯುಮೆಂಟ್ಸ್ಗಳು ತಮ್ಮ ಆಧಾರ್ ಸಂಖ್ಯೆ, ಯಾರು ಕೃಷಿಕರು ಇದ್ರೆ ಅವ್ರ ಆಧಾರ್ ಸಂಖ್ಯೆ ಬೇಕು, ಪಹಣಿ ಪತ್ರ ಬೇಕು, ಭೂ ದಾಖಲೆ ಬೇಕು, ಅದೇ ರೀತಿ ಬ್ಯಾಂಕ್ ಖಾತೆ ವಿವರ ಬೇಕು, ಪಾಸ್ಪೋರ್ಟ್ ಸೈಜ್ ಬೇಕು, ಅದೇ ರೀತಿ ಸ್ವಯಂ ಘೋಷಣಾ ಪತ್ರ ಅಂತ ಇರುತ್ತೆ ಅದು ಕೂಡ ಬೇಕಾಗುತ್ತೆ. ಗ್ಯಾಪ್ ನೋಡ್ಕೊಳ್ಳಿ, ಮತ್ತೆ ಹೇಳ್ತೀನಿ, ಕೃಷಿಕರದು ಆಧಾರ್ ಸಂಖ್ಯೆ, ಆಧಾರ್ ಕಾರ್ಡು, ಪಹಣಿ ಪತ್ರ ಬೇಕಾಗುತ್ತೆ, ಭೂ ದಾಖಲೆ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಅಳತೆಯ ಫೋಟೋ, ಮತ್ತೆ ಸ್ವಯಂ ಘೋಷಣಾ ಪತ್ರ ಅಂತ ನೋಡ್ಕೋಬೇಕಾಗುತ್ತೆ. ಇದನ್ನ ಎಲ್ಲ ಅಪ್ಲೈ ಮಾಡ್ಬೇಕಂದ್ರೆ ವೆಬ್ಸೈಟ್ ಇದೆ, ಅಲ್ಲಿ ಅಪ್ಲೈ ಮಾಡ್ಬೋದು, ಅಥವಾ ಗೊತ್ತಾಗಲಿಲ್ಲ ಅಂದ್ರೆ ಹತ್ತಿರದ ಸೇವಾ ಸೆಂಟರ್ ಅಲ್ಲಿ ಬೇಕಾದ್ರೆ ಅಪ್ಲೈ ಮಾಡ್ಬೋದು. ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ನೋಡಿ, ಇಷ್ಟ ಆದವರು ಕೂಡ ಅಪ್ಲೈ ಮಾಡಿ. ಡಿಸೆಂಬರ್ 15 ಲಾಸ್ಟ್ ಡೇಟ್, ಕೇವಲ 2 ದಿನ ಬಾಕಿ ಇದೆ. ದಯವಿಟ್ಟು ಇದನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಥ್ಯಾಂಕ್ ಯು.